ಅದು ಅವರ ಪಕ್ಷಕ್ಕೆ ಸೇರಿರತಕ್ಕಂತ ವಿಷಯ ಇದು ಅವರ ಪಕ್ಷದಲ್ಲಿ ಹಲವಾರು ನಾಯಕರುಗಳು ಮುಖ್ಯಮಂತ್ರಿಗಳಾಗಬೇಕು ಅಂತ ಹೇಳಿ ಶಾಸಕರು ಬಯಸಿದ್ದಾರೆ ಅಂತಿಮವಾಗಿ ಹೈ ಕಮಾಂಡ್ ಅವರು ಏನು ನಿರ್ಣಯ ಮಾಡ್ತಾರೆ ಅಂತಕಂತದ್ದು ಯಾರಿಗೂ ಅದರ ಬಗ್ಗೆ ನಿಖರವಾದಂತ ಮಾಹಿತಿಗಳಿಲ್ಲ ಕಳೆದ ಒಂದು 2 ದಿನಗಳಿಂದ ಮುಖ್ಯಮಂತ್ರಿ ಯಾರಾಗಬಹುದು ಅಂತಕಂತ ಒಂದು ಚರ್ಚೆಗಳೇನು ಪ್ರಾರಂಭ ಆಗಿದೆ ಬಹುಶಃ ನರೇಂದ್ರ ಮೋದಿ ಅವರು ಎಲ್ಲಾ ರೀತಿಯ ರಾಜ್ಯದ ಮಾಹಿತಿಗಳನ್ನು ತೆಗೆದುಕೊಂಡಿರತಕ್ಕಂತವರು ಯಾವ ಒಂದು ಕರ್ನಾಟಕದಲ್ಲಿ ಕಳೆದ ಆಳ್ತದಲ್ಲಿ ಆಗಿರತಕ್ಕಂತ ನ್ಯೂನತೆಗಳು ಇರಬಹುದು ಒಳ್ಳೆಯ ಕೆಲಸಗಳು ಇರಬಹುದು ಅದರ ಹಿನ್ನೆಲೆಯಲ್ಲಿ ಯಾರನ್ನ ಈ ಸಂದರ್ಭದಲ್ಲಿ ಮಾಡತಕ್ಕಂತ ಸೂಕ್ತ ಅನ್ನೋದು ಅವರು ನಿರ್ಣಯ ಮಾಡ್ತಾರೆ ಹೊರತು ನಮಗೆ ಸಂಬಂಧಪಟ್ಟಿಲ್ಲದೆ ಇರತಕ್ಕಂತ ಅವರ ಪಕ್ಷದಲ್ಲಿ ಅವರು ನಿರ್ಣಯಗಳನ್ನು ಮಾಡ್ಕತ್ತಾರೆ ಅದೆಲ್ಲ ಒಂದು ಸಮಾಜವನ್ನ ಈಗ ಓಲೈಸ್ಕೊಳ್ಳತಕ್ಕಂತದಕ್ಕೆ ಈಗ ಅವರು ಮುಖ್ಯಮಂತ್ರಿ ಇದ್ದಾಗ ಬಳಸಿರತಕ್ಕಂತ ಪದಗಳೇನು ಈಗ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಟವಲ್ ಹಾಸ್ಕೊಂಡಿದ್ದಾರಲ್ಲ ಮೊದಲನೇ ಲೈನ್ ಅಲ್ಲಿ ಇದ್ದಾರಲ್ಲ ಆ ಚೇರಿಗೆ ಟವಲ್ ಹಾಸಿದ್ದಾರಲ್ಲ ಆಗಲೇ ಅವರಿಗೆ ಏನೇನು ಹೇಳಿಕೆ ಕೊಟ್ಟಿದ್ದಾರೆ ಇವರು ಭ್ರಷ್ಟ್ರ ಇದ್ದರು ಮುಂದೆ ಬರತಕ್ಕಂತವರು ಭ್ರಷ್ಟ್ರ ಇರ್ತಾರೆ ಹೊರತು ಒಳ್ಳೆಯ ಮುಖ್ಯಮಂತ್ರಿಯನ್ನು ಬಿಜೆಪಿ ಇಂದ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ಏನು ಒಂದು ಕಡೆ ಅವರ ಪಕ್ಷದ ನಾಯಕರೇ ಒಂದು ಪ್ರಚಾರ ಮಾಡತಕ್ಕಂತದ್ದು ಟೀಕೆ ಮಾಡತಕ್ಕಂತದ್ದು ಇನ್ನೊಂದು ಕಡೆ ಯಡಿಯೂರಪ್ಪನವರ ಮೇಲೆ ಏನೋ ಒಂದು ಇವರಿಗೆ ಅನುಕಂಪ ಇದೆ ಅಂತಕಂತ ರೀತಿಯಲ್ಲಿ ಹೇಳಿಕೆ ಕೊಡೋದು ದೇಲಿಯ ಬಿಜೆಪಿ ಹೈ ಕಮಾಂಡ್ ಬಗ್ಗೆ ಕಾಮೆಂಟ್ಸ್ ಮಾಡತಕ್ಕಂತದ್ದು ಇದೆಲ್ಲ ಅವರು ಮುಂದಿನ ದಿನಗಳಲ್ಲಿ ಒಂದು ಸಮಾಜದ ಅನುಕಂಪವನ್ನ ಗಿಟ್ಟಿಸಿಕೊಳ್ಳತಕ್ಕಂತದಕ್ಕೆ ಒಂದು ರಾಜಕೀಯದ ಕುತಂತ್ರದ ನಡೆಯದು ಅಂತಕಂತದ್ದು ನನ್ನ ಅಭಿಪ್ರಾಯ ಅದು ಅವರ ಪಕ್ಷಕ್ಕೆ ಸೇರಿರತಕ್ಕಂತ ವಿಷಯ ಇದು ಅವರ ಪಕ್ಷದಲ್ಲಿ ಹಲವಾರು ನಾಯಕರುಗಳು ಮುಖ್ಯಮಂತ್ರಿಗಳಾಗಬೇಕು ಅಂತ ಹೇಳಿ ಶಾಸಕರು ಬಯಸಿದ್ದಾರೆ ಅಂತಿಮವಾಗಿ ಹೈ ಕಮಾಂಡ್ ಅವರು ಏನು ನಿರ್ಣಯ ಮಾಡ್ತಾರೆ ಅಂತಕಂತದ್ದು ಯಾರಿಗೂ ಅದರ ಬಗ್ಗೆ ನಿಖರವಾದಂತ ಮಾಹಿತಿಗಳಿಲ್ಲ ಕಳೆದ ಒಂದು 2 ದಿನಗಳಿಂದ ಮುಖ್ಯಮಂತ್ರಿ ಯಾರಾಗಬಹುದು ಅಂತಕಂತ ಒಂದು ಚರ್ಚೆಗಳೇನು ಪ್ರಾರಂಭ ಆಗಿದೆ ಬಹುಶಃ ನರೇಂದ್ರ ಮೋದಿ ಅವರು ಎಲ್ಲಾ ರೀತಿಯ ರಾಜ್ಯದ ಮಾಹಿತಿಗಳನ್ನು ತೆಗೆದುಕೊಂಡಿರತಕ್ಕಂತವರು ಯಾವ ಒಂದು ಕರ್ನಾಟಕದಲ್ಲಿ ಕಳೆದ ಆಳ್ತದಲ್ಲಿ ಆಗಿರತಕ್ಕಂತ ನ್ಯೂನತೆಗಳು ಇರಬಹುದು ಒಳ್ಳೆಯ ಕೆಲಸಗಳು ಇರಬಹುದು ಅದರ ಹಿನ್ನೆಲೆಯಲ್ಲಿ ಯಾರನ್ನ ಈ ಸಂದರ್ಭದಲ್ಲಿ ಮಾಡತಕ್ಕಂತ ಸೂಕ್ತ ಅನ್ನೋದು ಅವರು ನಿರ್ಣಯ ಮಾಡ್ತಾರೆ ಹೊರತು ನಮಗೆ ಸಂಬಂಧಪಟ್ಟಿಲ್ಲದೆ ಇರತಕ್ಕಂತ ಅವರ ಪಕ್ಷದಲ್ಲಿ ಅವರು ನಿರ್ಣಯಗಳನ್ನು ಮಾಡ್ಕತ್ತಾರೆ ಅದೆಲ್ಲ ಒಂದು ಸಮಾಜವನ್ನ ಈಗ ಓಲೈಸ್ಕೊಳ್ಳತಕ್ಕಂತದಕ್ಕೆ ಈಗ ಅವರು ಮುಖ್ಯಮಂತ್ರಿ ಇದ್ದಾಗ ಬಳಸಿರತಕ್ಕಂತ ಪದಗಳೇನು ಈಗ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಟವಲ್ ಹಾಸ್ಕೊಂಡಿದ್ದಾರಲ್ಲ ಮೊದಲನೇ ಲೈನ್ ಅಲ್ಲಿ ಇದ್ದಾರಲ್ಲ ಆ ಚೇರಿಗೆ ಟವಲ್ ಹಾಸಿದ್ದಾರಲ್ಲ ಆಗಲಿ ಅವರಿಗೆ ಏನೇನು ಹೇಳಿಕೆ ಕೊಟ್ಟಿದ್ದಾರೆ ಇವರು ಭ್ರಷ್ಟ್ರ ಇದ್ದರು ಮುಂದೆ ಬರತಕ್ಕಂತವರು ಭ್ರಷ್ಟ್ರ ಇರ್ತಾರೆ ಹೊರತು ಒಳ್ಳೆಯ ಮುಖ್ಯಮಂತ್ರಿಯನ್ನು ಬಿಜೆಪಿ ಇಂದ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ಏನು ಒಂದು ಕಡೆ ಅವರ ಪಕ್ಷದ ನಾಯಕರೇ ಒಂದು ಪ್ರಚಾರ ಮಾಡತಕ್ಕಂಥದ್ದು ಟೀಕೆ ಮಾಡತಕ್ಕಂಥದ್ದು ಇನ್ನೊಂದು ಕಡೆ ಯಡಿಯೂರಪ್ಪನವರ ಮೇಲೆ ಏನೋ ಒಂದು ಇವರಿಗೆ ಅನುಕಂಪ ಇದೆ ಅಂತಕ್ಕಂಥ ರೀತಿಯಲ್ಲಿ ಹೇಳಿಕೆ ಕೊಡೋದು ದೆಹಲಿಯ ಬಿಜೆಪಿ ಹೈಕಮಾಂಡ್ ಬಗ್ಗೆ ಕಾಮೆಂಟ್ಸ್ ಮಾಡತಕ್ಕಂಥದ್ದು ಇದೆಲ್ಲ ಅವರು ಮುಂದಿನ ದಿನಗಳಲ್ಲಿ ಒಂದು ಸಮಾಜದ ಅನುಕಂಪವನ್ನು ಗಿಟ್ಟಿಸಿಕೊಳ್ಳತಕ್ಕಂಥದ್ದಕ್ಕೆ ಒಂದು ರಾಜಕೀಯದ ಕುತಂತ್ರದ ನಡೆಯೋದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ